ವೆಲ್ಕಮ್ ಬ್ಯಾಕ್ ಟು ವೀಸ ವ್ಲಾಗ್ಸ್. ಹಾಯ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಜೋಳಿಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿ ಆ ರೆಸಿಪಿ ನಿಮ್ಗೆ ತೋರ್ಸೋಣ ಅಂತಂದು ಅನ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಪರ್ಸ್ನಲಿ ನನಗೆ ಜೋಳದ ರೊಟ್ಟಿ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಈ ಜೋಳಿಕಾಯಿ ಪಲ್ಯ ಇದ್ರೆ ಇನ್ನೂ ಚೆನ್ನಾಗಿ ತಿನ್ಬೋದು. ನಮ್ಮನೇಲಿ ಅಷ್ಟೇ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಜೋಳಿಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿ. ವೆರಿ ಗುಡ್, ವೆರಿ ಗುಡ್. ಒಂದು ಅರ್ಧ ಕೆ ಜಿಯಷ್ಟು ಜೋಳಿಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಂದುಬಿಟ್ಟು ನೆಕ್ಸ್ಟು ನೀರಲ್ಲಿ ಬೇಯಿಸ್ಬೇಕು. ಈ ಜೋಳಿಕಾಯಿ ಪಲ್ಯನ ಒಂದು ಎರಡು ಮೂರು ಥರ ಮಾಡೋರು ಮಾಡ್ತಾರೆ, ನೀರಲ್ಲಿ ಬೇಯಿಸಿ ಮಾಡ್ತಾರೆ, ಅಥವಾ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆ ಕೊಡೋರು ಕೊಡ್ತಾರೆ. ನಾನಿವತ್ತು ನೀರಲ್ಲಿ ಬೇಯಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಜೋಳಿಕಾಯಿ ಆಲ್ಮೋಸ್ಟ್ ಸ್ವಲ್ಪ ಬಲ್ತಿರೋದ್ರಿಂದ, ತೀರಾ ಎಳೆದಲ್ಲ, ಸ್ವಲ್ಪ ಆಲ್ರೆಡಿ ಬಲ್ತಿರೋದ್ರಿಂದ ನೀರಲ್ಲಿ ಬೇಯಿಸಿ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ವೆರಿ ಗುಡ್. ಹಾಗೆ ಇವತ್ತಿಂದ ರಾಯರ ಆರಾಧನೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಒಂದು ರಾಘವೇಂದ್ರ ಸ್ವಾಮಿ ಮಠನ ಕಟ್ಟಿದ್ದಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಆದರೆ ಅದನ್ನು ಎಲ್ಲ ನಿಮಗೆ ತೋರಿಸ್ತೀವಿ. ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ವಿಸಿಟ್ ಮಾಡಿರೋದು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ನಮ್ಮ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಇದೇ ವ್ಲಾಗಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ, ನೋಡೋದಕ್ಕೂ ಕೂಡ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸಪ್ರೇಟ್ ವ್ಲಾಗಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಒಗ್ಗರಣೆ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊತಾನೆ ನಾನು ಜೋಳಿಕಾಯಿನ ಬೇಯಿಸೋದಕ್ಕೆ ಇಟ್ಟಿದ್ದೆ, ಅದು ಕೂಡ ಒಂದು ಸ್ವಲ್ಪ ಹತ್ರಲ್ಲೇ ಬೆಂದೋಯ್ತು ನೀಟಾಗಿ. ಅದ್ರ ಜೊತೆಗೆ ನಾನೀಗ ಒಕ್ಕರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿವತ್ತು ಜೋಳದ ಹಿಟ್ಟಿನ ಜೊತೆಗೆ ಒಂದು ಸೌಟಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊತಾ ಇದ್ದೀನಿ. ಯಾಕಂದರೆ ಬರೀ ಜೋಳದ ಹಿಟ್ಟಾಗ್ಬಿಟ್ರೆ ಹಿಟ್ಟಲ್ಲಿ ತುಂಬ ಗಂಟುಗಳು ಬೀಳುತ್ತೆ, ಅದು ಅಲ್ಲದೆ ರೊಟ್ಟಿ ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ತೀರಾ ಸಾಫ್ಟ್ ಆದರೆ. ಸೊ ಒಂದು ಸ್ಪೂನಷ್ಟು ನಾನಿವತ್ತು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಒಂದು ನಾವು ನೀಟಾಗಿ ಮಾಡ್ಕೊಂಬಿಟ್ರೆ ಜೋಳದ ರೊಟ್ಟಿ ಒಂದೂ ಹರಿಯೋದಿಲ್ಲ. ಆ ಹಿಟ್ಟನ್ನು ಮಳ್ತಿರೋ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಜೋಳದ ಮುದ್ದೆ ಅಥವಾ ಜೋಳದ ರೊಟ್ಟಿ ಯಾವುದೇ ಆಗಿರ್ಬೋದು, ಹಿಟ್ಟು ಚೆನ್ನಾಗಿ ಬೆಂದಂಗೆಲ್ಲ ರೊಟ್ಟಿ ಅಥವಾ ಮುದ್ದೆ ಚೆನ್ನಾಗಿ ಬರುತ್ತೆ. ಅವಸರಕ್ಕೆ ಬೇಗ ಮಿಕ್ಸ್ ಮಾಡಿಬಿಟ್ಟು ತೆಗೆದ್ರೆ ರೊಟ್ಟಿ ಒಂದೂ ಚೆನ್ನಾಗಿ ಬರೋದಿಲ್ಲ, ಹರಿದೋಗುತ್ತೆ. ನಾನೀಗ ಆ ಹಿಟ್ಟನ್ನು ದೊಡ್ಡ ಪ್ಲೇಟ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಯಾಕಂದರೆ ನಾದೋ ಟೈಮಲ್ಲಿ ಚೂರು ಗಂಟಿಲ್ಲದೆ ಸಾಫ್ಟಾಗಿ ನಾದ್ಕೋಬೇಕು. ಕೈಯಲ್ಲಿ ನಾದೋದ್ರಿಂದ ಹಿಟ್ಟು ತಣ್ಣಗಾಗಿದ್ರೆ ಚೆನ್ನಾಗಿ ನಾದ್ಕೋಬೋದು ಅಂತ ಅಷ್ಟೆ. ಹಾಗೆ ನಾನೀಗ ಒಂದು 7-8 ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಬೆಲ್ಲನ ಒಂದು ಸ್ವಲ್ಪ ದರಿ ದರಿಯಾಗಿ ಕುಟ್ಕೊತಾ ಇದ್ದೀನಿ. ಪಲ್ಯಗೆ ಜೋಳಿಕಾಯಿ ಎಲ್ಲ ಬೆಂದಾಯಿತು, ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಬೇಕು. ಒಗ್ಗರಣೆ ಸ್ವಲ್ಪ ಬೆಂದಮೇಲೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಆಗಲೇ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಬೆಲ್ಲದ ಪೇಸ್ಟ್ ಹಾಕಬೇಕು. ಅದು ಸ್ವಲ್ಪ ಬೆಂದಮೇಲೆ ಫೈನಲಾಗಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ಈ ಜೋಳಿಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಪಲ್ಯ ಯಾವುದೇ ಪಲ್ಯಗಳಿಗೆ ಈರುಳ್ಳಿ ಮತ್ತು ಕಾಯಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಿದ್ದಂಗೆಲ್ಲ ಚೆನ್ನಾಗಿರುತ್ತೆ ರುಚಿ. ಜವಳಿಕಾಯಿ ಬೆಂದಿರುತ್ತಲ್ಲ ಅದರಿಂದ ಸ್ವಲ್ಪ ನೀರನ್ನು ಹಿಂಡಿಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಕೊನೆಯದಾಗಿ 1-2 ಸ್ಪೂನಷ್ಟು ಉರಿದಿರೋ ಶೇಂಗಾ ಬೀಜದ ಪುಡಿ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ನೋಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ರೊಟ್ಟಿಗೆ ನಾನು ಆಗಲೇ ಒಕ್ಕರಣೆನ ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ ಅದು ಕೂಡ ಪೂರ್ತಿ ತಣ್ಣಗಾಗಿತ್ತು. ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಹಂಗೆ ಇಲ್ಲಿ ನಾದ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೆಂದಿರೋದ್ರಿಂದ ಕೈಗೆ ಅಥವಾ ತಟ್ಟೆಗೆ ಅಂಟೋದಿಲ್ಲ, ನೀವು ನೋಡ್ಬೋದು. ನಾನು ಆಗಲೇ ಹೇಳ್ದಂಗೆ ಹಿಟ್ಟು ಸಾಫ್ಟಾಗಿ ಇದ್ದಿದ್ದರಿಂದ ರೊಟ್ಟಿ ಕೂಡ ಚೆನ್ನಾಗಿ ಹುಬ್ಬಿ ಬಂದವು. ರೊಟ್ಟಿ ಹಂಚಿನ ಮೇಲೆ ಹಾಕಿದ್ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀರು ಹತ್ಕೊಂಡು ಅದಕ್ಕೆ ಹಚ್ಚೋದ್ರಿಂದ ಈ ಥರ ರೊಟ್ಟಿ ಹುಬ್ಬಿ ಬರುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ರೆಸಿಪಿನೇ ಇದು, ಬಟ್ ನಾನು ಈ ಪಲ್ಯನ ಮಾಡೋ ಮೆಥಡ್ನ ನಿಮ್ಮ ಜೊತೆ ಹಂಚ್ಕೊಂಡೆ ಅಷ್ಟೆ.
ಇನ್ನು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ನ ಫೈನಲ್ ಲುಕ್ ಈ ರೀತಿ ಇತ್ತು. ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಎಲ್ಲ ಕಡೆನೂ ನೀರು ತುಂಬ್ಕೊಂಡ್ಬಿಟ್ಟಿದೆ. ಕೆರೆಗಳು ಡ್ಯಾಮ್ಗಳು ಎಲ್ಲ ಫುಲ್ ಆಗಿದ್ದಾವೆ ಅಂತ ಟಿವಿಲಿ ಆಗಲೇ ತೋರಿಸ್ತಾ ಇದ್ದಾರೆ. ನಮ್ಮೂರಲ್ಲೂ ಕೂಡ ಒಂದು ಕೆರೆ ಇರೋದ್ರಿಂದ ಅದು ಸ್ವಲ್ಪ ತುಂಬಿದೆ ಅಂತ ಹೇಳ್ತಾ ಇದ್ರು. ಸರಿ ಆಯಿತು, ನೋಡ್ಕೊಂಬರೋಣ ಅಂತ ನಾವು ಕೂಡ ಸಂಜೆ ಹೊರಟ್ವಿ. ಅದ್ರ ಮಧ್ಯೆ ಒಂದು ದೇವಸ್ಥಾನ ಕೂಡ ಬರುತ್ತೆ, ಅದರ ಕ್ಲಿಪ್ಪಿಂಗ್ಸ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ಮಳೆ ಬಂದು ಎಷ್ಟು ನೀರು ನಿಂತಿದೆ ಅಂತ ಅಲ್ಲಲ್ಲಿ. ನಾವಲ್ಲಿ ಹೋದಾಗಲೂ ಕೂಡ ಸಣ್ಣದಾಗಿ ಹನಿ ಬೀಳ್ತಿತ್ತು, ಮತ್ತೆ ಕಪ್ಪುಗೆ ಮೋಡ ಕೂಡ ಆಗ್ಬಿಟ್ಟಿತ್ತು. ಹಂಗಾಗಿ ದೇವಸ್ಥಾನದಲ್ಲಿ ನಾವು ಹೆಚ್ಚೊತ್ತು ನಿಂತ್ಕೊಳ್ಳಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಗ ಕೆರೆನ ನೋಡಿಕೊಂಡು ಮನೆಗೆ ಹೋಗ್ಬಿಡೋಣ ಅಂತ. ಇನ್ನು ಈ ಜಾಗ ಕೂಡ ತುಂಬಾ ಚೆನ್ನಾಗಿದೆ, ಅಲ್ಲಿ ಮದುವೆಗಳು ಆಗುತ್ತೆ, ಸಣ್ಣದಾಗಿ ಕಲ್ಯಾಣ ಮಂಟಪ ಕೂಡ ಇದೆ. ಇನ್ನು ದೇವಸ್ಥಾನದ ಪಕ್ಕ ಒಂದು ದೊಡ್ಡ ಆಲದ ಮರ ಕೂಡ ಇದೆ, ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಮಳೆ ಬರೋ ಥರ ಇತ್ತು. ಹಂಗಾಗಿ ಬೇಗ ಕೆರೆನ ನೋಡ್ಕೊಂಬಿಟ್ಟು ಬೇಗ ಮನೆ ಸೇರ್ಕೊಂಬಿಡೋಣ ಅಂತಂದ್ಬಿಟ್ಟು ಹೊರಟ್ವಿ. ಎಲ್ಲ ಕಡೆನೂ ಕೆಸರು ನೀರು, ಬಟ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಡೀ ದಿನ ಮನೇಲಿದ್ದು ಸಂಜೆ ಈ ಥರ ವೆದರ್ಗೆ ಈಚೆ ಬಂದುಬಿಟ್ರೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ನಾವಲ್ಲಿ ಹೋಗಿ ನೋಡಿದ್ರೆ ತುಂಬಾ ನೀರು ಬಂದಿತ್ತು, ಒಂದೇ ಮಳೆಗೆ ಇಷ್ಟೊಂದು ನೀರು ಬಂದಿದ್ದು ಆಶ್ಚರ್ಯ ಆಯ್ತು. ಇನ್ನೊಂದ್ಸರಿ ಮಳೆ ಬಂದರೂ ಕೂಡ ಕೊಡಿ ಬೀಳುತ್ತೆ, ಅಷ್ಟೊಂದು ನೀರು ಬಂದಿತ್ತು. ನಾವಲ್ಲಿ ನೋಡಿಕೊಂಡು ಬೇಗ ಹೊರಡೋಣ ಅಂತ ಹೊರಟ್ರೂ ನಾವು ಕೊನೆಗೆ ಮಳೆಗೆ ಸಿಗಾಕೊಂಡ್ಬಿಟ್ವಿ. ಫೈನಲ್ ಆಗಿ ಇಬ್ರು ನೆನ್ಕೊಂಡು ಚಳಿಯಲ್ಲಿ ಮನೆಗೆ ವಾಪಸ್ ಬಂದ್ವಿ. ಈ ಥರ ಮಳೇಲಿ ನೆನೆದೆ ತುಂಬಾ ದಿನಾನೇ ಆಗೋಗಿತ್ತು. ಇನ್ನು ಇಷ್ಟ ಇವತ್ತಿನ ವ್ಲಾಗ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.